ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ 1.6 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಉದ್ಘಾಟಿಸಿದ್ದಾರೆ. ಸುಮಾರು 920 ಕೋಟಿ ವೆಚ್ಚದಲ್ಲಿ ಪ್ರಗತಿ ಮೈದಾನದ ಬಳಿ ಸುರಂಗ ನಿರ್ಮಾಣವಾಗಿದ್ದು ಇದು ನವದೆಹಲಿಯ ಟ್ರಾಫಿಕ್ ಜಾಮ್ ಅನ್ನು ಮತ್ತಷ್ಟು ಕಡಿಮೆ ಮಾಡಿದೆ. ಈಶಾನ್ಯ ಭಾರತದಲ್ಲಿ ಕಳೆದ 60 ವರ್ಷಗಳಲ್ಲೇ ದಾಖಲೆಯ ಮಳೆಯಾಗಿದೆ. ಇಲ್ಲಿವರೆಗೆ ವರುಣನ ಆರ್ಭಟಕ್ಕೆ 50ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ರಸ್ತೆಗಳಲ್ಲೆಲ್ಲ ನೀರು ತುಂಬಿದೆ. ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗ್ತಾ ಇದ್ದ ತನ್ನ ಬೈಕ್ ಅನ್ನು ರಕ್ಷಿಸೋಕೆ ಹರ ಸಾಹಸ ಪಟ್ಟಿದ್ದಾನೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉತ್ತರ ಪ್ರದೇಶದಲ್ಲಿ ಗುಂಡಿ ಗಂಡಾಂತರದಿಂದ ದಂಪತಿಗಳು ಸಾವಿನ ದವಡೆಗೆ ಸಿಲುಕಿದ್ರು. ದಂಪತಿ ಪ್ರಯಾಣಿಸುತ್ತಾ ಇದ್ದ ಬೈಕ್ ಮಳೆ ನೀರಲ್ಲಿ ತುಂಬಿ ಹೋಗಿದ್ದ ಚರಂಡಿಗೆ ಬಿದ್ದಿದೆ. ಅದೃಷ್ಟವಶಾತ್ ಸ್ಥಳೀಯರ ನೆರವಿನಿಂದ ದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಿಹಾರದ ರಾಜಧಾನಿ ಪಾಟ್ನಾದಿಂದ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ಸಮಯದಲ್ಲಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದರಿಂದ ವಿಮಾನವನ್ನ ಪಾಟ್ನಾ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಮೂರು ವರ್ಷ ಯುವತಿಯ ಜೊತೆ ಸಂಬಂಧ ಬೆಳೆಸಿದ್ದ ಬಿಜೆಡಿ ಶಾಸಕನೊಬ್ಬ ಮದುವೆಯ ದಿನ ಎಸ್ಕೇಪ್ ಆಗಿರುವ ಘಟನೆ ಒಡಿಶಾದಲ್ಲಿ ನಡೆದಿದೆ. ಹೌದು, ಬಿಜೆಡಿ ಶಾಸಕ ವಿಜಯ್ ಶಂಕರ್ ದಾಸ್ ರಿಜಿಸ್ಟರ್ ಆಫೀಸ್ ಬರಲಿಲ್ಲ ಅಂತ ವಧು ದೂರು ನೀಡಿದಾಳೆ. ಯಾಕೆ ಶಾಸಕರೇ ಹಿಂಗೆ ಮಾಡಿದ್ರಿ ಅಂದ್ರೆ ನನ್ನ ಯಾರೂ ಕರೆದಿಲ್ಲ ಅದಕ್ಕೆ ಬಂದಿಲ್ಲ ಅಂದ್ರೆ. ಅಮೆರಿಕ ಅಧ್ಯಕ್ಷ 79 ವರ್ಷದ ಜೋ ಬೈಡನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬೀಚ್ ಬಳಿ ಸೈಕ್ಲಿಂಗ್ ಹೋದಾಗ ಆಯ ತಪ್ಪಿ ಬಿದ್ದಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೆಲ ಸಮಯದ ಬಳಿಕ ಮನೆಯಿಂದ ಹೊರಬಂದ ಬೈಡನ್ ಕುಣಿದು ಐ ಆಮ್ ಫಿಟ್ ಅಂತ ಹೇಳಿದ್ದಾರೆ. Mr. President, how are you feeling? How are you feeling, sir? Good. There you go. ಬೆಂಗಳೂರಿನಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ನಡುವೆ 5ನೇ ಟಿ20 ಪಂದ್ಯ ನಡೆಯಲಿದೆ. ಈಗಾಗಲೇ 2-2 ಅಂತರದಿಂದ ಸರಣಿ ಸಮಬಲಗೊಂಡಿರುವ ಕಾರಣ ಈ ಪಂದ್ಯ ಸಾಕಷ್ಟು ರೋಚಕತೆ ಸೃಷ್ಟಿಸಿದ್ದು ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಕದನ ನಿರೀಕ್ಷಿಸಲಾಗಿದೆ. ಮೊದಲೆರಡು ಪಂದ್ಯದಲ್ಲಿ ಹರಿಣಗಳ ಪಡೆ ಗೆದ್ದಿದ್ರೆ ಮತ್ತೆರಡು ಪಂದ್ಯದಲ್ಲಿ ಟೀಂ ಇಂಡಿಯಾ ಜಯ ಸಾಧಿಸಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಹಬ್ಬದ ವಾತಾವರಣ ಮನೆ ಮಾಡಿದ್ದು 40,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣ ಭರ್ತಿಯಾಗಲಿದೆ. ಸ್ಟೇಡಿಯಂ ಒಳಭಾಗ ಹಾಗೂ ಸ್ಟೇಡಿಯಂ ಸುತ್ತಲೂ 1,000ಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ನಟ ಕಿಜ್ಜ ಸುದೀಪ್ ಶೂಟಿಂಗ್ ಎಲ್ಲಾ ಸೈಡಿಗಿಟ್ಟು ಬೆಳ್ಳಂ ಬೆಳಗ್ಗೆ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದಿದ್ರು. ಪೊಲೀಸ್ ತಂಡದ ಜೊತೆ ಕಿಚ್ಚನ ಸ್ನೇಹಪೂರ್ವಕ ಪಂದ್ಯ ನಡೆಯಿತು. ಸುದೀಪ್ಗೆ ನಿರ್ದೇಶಕ ನಂದಕಿಶೋರ್, ನಿರ್ಮಾಪಕ ಕೆಪಿ ಶ್ರೀಕಾಂತ್, ಜೆಕೆ ರಾಜೀವ್, ಬಿಗ್ ಬಾಸ್ ಮಂಜು ಸೇರಿದಂತೆ ಹಲವು ಕಲಾವಿದರು ಸಾಥ್ ನೀಡಿದರು. ನ್ಯಾಷನಲ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ 2 ತೆರೆಗೆ ಬಂದು 2 ತಿಂಗಳು ಕಳೆದಿದೆ. ಗಲ್ಲಾಪಟ್ಟಿಗೆಯಲ್ಲಿ ಸಿನಿಮಾ ಭರ್ಜರಿ ಯಶಸ್ಸನ್ನ ಕಂಡಿದೆ. ಈ ಚಿತ್ರದ ಸಕ್ಸಸ್ ಬಳಿಕ ರಾಕಿ ಬಾಯ್ ತಮ್ಮ ಕುಟುಂಬದ ಕಡೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಕುಟುಂಬದ ಜೊತೆ ಅನಿಮಲ್ ಪಾರ್ಕ್ಗೆ ಭೇಟಿ ಕೊಟ್ಟಿದ್ರು. ಇದರ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ.